ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ ಸ್ನೇಹಿತರು? ನಾವೆಲ್ಲರೂ ಆರಾಮದೇ ನೋಡ್ರಿ ಸ್ನೇಹಿತರೆ, ತಾವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡ್ರಿ. ನೋಡ್ತಾ ಇದ್ದೀರಲ್ಲ, ಒಂದು ಸಂಜೆ ರುಟೀನ್. ಸಾಯಂಕಾಲ ಸಂಡೇ ಸಾಯಂಕಾಲ ಏನು ಚಿಕ್ಕಮ್ಮವ್ರ ಮನೆಯಿಂದ ಬಂದ್ವಿ ನಾವು. ಬಂದಾದ ನಂತರ ತಂಗಿ ಮನೆಗೆ ಬಂದೇವು ನೋಡ್ರಿ ಎಲ್ಲರೂ ಕೂಡ. ಮತ್ತು ಇವತ್ತು ಅಕ್ಕಮ್ಮನೂ ಜಾಯ್ನ್ ಆಗ್ಯಾಳ ನಮಗೆ. ಸೊ ರಾತ್ರಿ ಒಂದು ಸಮಯ ಒಂದು ಪ್ರಿಪ್ರೇಷನ್ ಮಾಡಾಕತ್ತೀವಿ. ಏನು ಮಾಡಾಕತ್ತೀವಪ್ಪ ಅಂತಂದ್ರೆ, ನಾಳೆ ದಿವಸ ತಯಾರಿ ಮಾಡಾಕತ್ತೀವಿ. ಮಂಡೆ ಅಂದ್ರೆ ನೂಲು ಹುಣ್ಣಿಮೆ, ರಕ್ಷಾಬಂಧನ ಇತ್ತು. ಅದಕ್ಕೋಸ್ಕರ ಎಲ್ಲರೂ ಕೂಡ ಬ್ಯುಸಿ ಇದೇವೆ ಅಂತ ಹೇಳ್ಬೋದು. ಮಾಮಾರು ನೀರು ಬಂದವು, ನೀರು ತುಂಬಕತ್ತಾರ. ನಾಳೆಗೆ ಇನ್ನೂ ಹೆಚ್ಚಿನ ನೀರು ಬೇಕು, ಹೀಗಾಗಿ ಅವ್ರು ನೀರನ್ನು ತುಂಬ್ತಾ ಇದ್ದಾರೆ. ಇಲ್ಲೇನೈತಿ, ನಮ್ಮ ಅತ್ತೆಯವರು ರಾತ್ರಿ ಊಟಕ್ಕಾಗಿ ಅಡುಗೆ ಪ್ರಿಪ್ರೇಷನ್ ಮಾಡಾಕತ್ತಾರ. ಏನು ಮಾಡತ್ತಾರೆ ನೆಕ್ಸ್ಟ್ ಹೇಳ್ತೀನಿ. ಕಾವೇರಿ ಅವ್ರಿಗೆ ಕೆಲವೊಂದು ಮಿಕ್ಸಿ ಅಂದರೆ ಮಸಾಲೆ ರುಬ್ಬಿ ಕೊಡಾಕತ್ತಾಳ. ತಂಗಿ ಹಾಗೆ ಸಣ್ಣ ಪುಟ್ಟ ಆಕೆಗೆ ಏನು ಕೇಳ್ತೀವಿ ಅದನ್ನೆಲ್ಲ ಹೆಲ್ಪ್ ಮಾಡಾಕತ್ತಾಳು. ಮತ್ತು ನಿಮ್ಗೆ ಗೊತ್ತಿರೋ ಹಾಗೆ ದೇವ್ರ ಮನೆಯೊಳಗೆ ನೋಡಾಕತ್ತೀರಿ, ಸತ್ಯನಾರಾಯಣ ಮಂಟಪ ಕೂಡ ತಂದಿಟ್ಟಿದ್ವಿ ನಾವು. ಹೌದು, ನಾಳೆ ದಿವಸ ಹುಣ್ಣಿಮೆನೂ ಐತಿ ಮತ್ತು ನೂಲು ಹುಣ್ಣಿಮೆನೂ ಐತಿ, ರಕ್ಷಾಬಂಧನ. ಆವತ್ತಿನ ದಿವಸ ತಂಗಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದಾಳೆ ಮನೆಯೊಳಗೆ. ಶ್ರಾವಣ ಮಾಸ ನಮ್ಮ ಫ್ಯಾಮಿಲಿಯೊಳಗೆ ನಿಮ್ಗೆ ಗೊತ್ತನೇ ಐತಿ, ಆಲ್ಮೋಸ್ಟ್ ಈಗ ಮೂರು ಮನೆಯೊಳಗೆ ಸತ್ಯನಾರಾಯಣ ಪೂಜೆ ನೋಡಿದ್ರಿ ನೀವು. ಈಗ ನಾಳೆ ದಿವಸ ತಂಗಿ ಮನೆಯೊಳಗೆ ಸತ್ಯನಾರಾಯಣ ಪೂಜೆ ಐತಿ ನೋಡ್ರಿ. ಅದಕ್ಕೋಸ್ಕರ ಎಲ್ಲರೂ ಸೇರೇವಿ. ಮತ್ತು ರಾತ್ರಿ ಊಟಕ್ಕೆ ನಮ್ಮ ಅತ್ತೆಯವ್ರು ಮಾಡಾಕತ್ತಾರ ಪಲಾವು. ಸಿಂಪಲ್ಲಾಗಿ ಪಲಾವನ್ನ ಮಾಡಿಬಿಡೋಣ, ನಾಳೆಲ್ಲ ಸ್ಪೆಷಲ್ ಅಡುಗೆ ಐತೇ ಐತಿ ಅಂತ ಹೇಳಿಬಿಟ್ಟು ಸಾಕಷ್ಟು ಸ್ವೀಟ್ಸ್ ಎಲ್ಲ ಇತ್ತು, ಅದ್ರ ಜೊತೆಗೆ ಪಲಾವ್ ಮಾಡ್ತಾಯಿದ್ದೀವಿ ಎಲ್ಲರೂ. ನಾನೊಂಚೂರು ಬೆಳ್ಳುಳ್ಳಿ ಸುಲಿದೆ, ಹಾಗೇನ ಶೇಂಗಾ ಹುರಿದು ಅದನ್ನು ಪೌಡ್ರ್ ಎಲ್ಲ ಮಾಡಿಟ್ಕೊಂಡ್ವಿ, ಯಾಕಂದರೆ ಬದನೆಕಾಯಿ ಪಲ್ಯಕ್ಕೆ ಬೇಕೇ ಬೇಕು. ಈ ರೀತಿಯಾದ ತಯಾರಿ ಎಲ್ಲ ಮಾಡಿಕೊಂಡು ಪಲಾವ್ ಊಟ ಮಾಡಿ ರಾತ್ರಿ ಎಲ್ಲ ಮಲಗಿಬಿಟ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಸೊ ಬಟ್ 7 ಗಂಟೆಗಿನ್ನೂ 10 ನಿಮಿಷ ಇತ್ತು ಮಾರ್ನಿಂಗ್, ಅವಾಗನ ಬಂದರು, ಹೇಳಿದ್ರು ನಮ್ಗೆ ಅವರು ಬೇಗನೆ ಬರ್ತೀನಿ ನಾನಂತೇಳಿ. ಹುಣ್ಣಿಮೆ ಆದ್ದರಿಂದ ಅವ್ರಿಗೆ ಸಾಕಷ್ಟು ಕಡೆ ಪೂಜೆಗಳಿದ್ವು, ಹೀಗಾಗಿ ಬೇಗನೆ ಬಂದುಬಿಡ್ತೀನಿ, ನೀವು ಬೇಗ ತಯಾರಿ ಮಾಡ್ತಿರಲ್ಲ ಅದಕ್ಕೆ ಫಸ್ಟ್ ನಿಮ್ಮ ಮನೆಗೆ ಬರ್ತೀನಿ ಅಂತಂದಿದ್ರು. ನಾವು ಕೂಡ ಬೇಗನೆ ಎದ್ದು ಎಲ್ಲನೂ ಮಾಡಿದ್ವಿ. ಮತ್ತು ಇಲ್ಲಿ ಹೊರಗಡೆ ಏನೈತಿ ಅಡುಗೆ ಭಟ್ರು, ನಮ್ಮ ಅತ್ತೆ ಮಗ ಸಣ್ಣವರು. ಸೊ ಸಣ್ಣವ್ರು ಅನ್ನೋಕ್ಕಿಂತ ಈಗ ಇವರೊಬ್ಬರೇನ ಉಳಿದ್ಬಿಟ್ರು, ನಿಮ್ಗೆ ಹೇಳಿದ್ದೀನಿ ನಾನು. ಅಡುಗೆ ಭಟ್ರು ಇಲ್ಲೇ ಪಲ್ಯನ ಮಾಡ್ತಾಯಿದ್ರು. ನಾವು ಒಳಗಡೆ ಚಪಾತಿ ಹೋಳಿಗೆ ಎಲ್ಲನೂ ಮುಗಿಸಿದ್ವಿ. ಪ್ರಸಾದ ಕೂಡ ಮಾಡಿದ್ದೆ ನಾನು, ಸತ್ಯನ ಪ್ರಸಾದ ಕೂಡ ರೆಡಿಯಾಗಿತ್ತು. ಇಲ್ಲೇನೈತಿ ಪಲ್ಯಗಳು ಸಾಂಬಾರು ಮತ್ತು ಅನ್ನ ಎಲ್ಲನೂ ಇಲ್ಲೇ ದೊಡ್ಡ ಗ್ಯಾಸ್ ಇಟ್ಕೊಂಡು ಇಲ್ಲೇ ಹೊರಗಡೆಯವರು ಮಾಡ್ತಾಯಿದ್ರು. ಸ್ನೇಹಿತರೆ, ಸಣ್ಣ ಮನೆಗಳು ಏನು ಮಾಡೋಕ್ಕೆ ಬರೋಂಗಿಲ್ಲ. ಇಂಥ ಒಂದು ಫಂಕ್ಷನ್ ಇದ್ದಾಗಂತೂ ಇನ್ನೂ ಮನೆ ಸಣ್ಣ ಅನ್ನಿಸ್ತಾವ ಅಂತ ಹೇಳ್ಬೋದು. ಮತ್ತು ಈ ಕಡೆ ಕಥೆಗಳನ್ನು ಹೇಳ್ತಾಯಿದ್ರು, ಸಾಕಷ್ಟು ಡಿಸ್ಟರ್ಬನ್ಸ್ ಇತ್ತು. ಯಾಕಂದರೆ ಇಲ್ಲಿ ಹೊರಗಡೆ ಅಡುಗೆ ಮಾಡಾಕತ್ತೀವಿ, ಅಡುಗೆ ಮನೆಯೊಳಗೆ ನಾವು ಹೆಣ್ಮಕ್ಳಿದ್ದೀವಿ ಮತ್ತು ಪೂಜೆ ಈ ಥರ ಅಷ್ಟೊಂದು ಇದಿರಲಿಲ್ಲ, ಅದಕ್ಕೆ ನಾನು ವಯಸ್ಸು ಕೊಡಾಕತ್ತೀನಿ. ಮತ್ತು ಇಲ್ಲೇ ತಂಗಿನೂ ಫ್ರೆಶ್ ಅಪ್ ಆಗಿ ಬಂದು ಇಲ್ಲ ನೀವು ಬಂದ ಬಿಡ್ರಿ ಅಂದರು ಭಟ್ರು. ಸೊ ಆಕಿನೂ ಕೂಡ ಬಂದು ಸಾರಿ ಹಾಕ್ಕೊಂಡು ಬಂದಾಳು ನೋಡ್ರಿ. ಮತ್ತು ಸೈಡ್ ಬೈ ಸೈಡ್ ಇದ್ದಷ್ಟೆಲ್ಲ ಪಾತ್ರೆ ಎಲ್ಲ ತೊಳಿತಾ ಇದ್ದರು. ಮತ್ತು ಅದೆಲ್ಲ ಆಯಿತು, ಪೂಜೆ ಆಯಿತು, ಬೇಗ ಬಂದಿದ್ದರು ಭಟ್ರು. ಸೊ ಪೂಜೆ ಎಲ್ಲ ಮುಗಿದಾದ ನಂತರ ರಾಖಿಯ ಒಂದು ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಸೊ ಫಸ್ಟಿಗೆ ಮಗನಿಗೆ ರಾಖಿ ಕಟ್ತಾರೆ, ಹಾಗೇನೆ ಇವನು ಅಕ್ಕಮ್ಮನ ಮಗ ದೊಡ್ಡ ಮಗ, ಅವನಿಗೂ ಕೂಡ ಅವ್ರ ತಂಗಿ ಸಮೃದ್ಧಿ, ಆಕೆಗಿಬ್ಬರು ಮಕ್ಕಳು, ಇವನೊಬ್ಬನು ಸಮೃದ್ಧಿ. ಫಸ್ಟಿಗೆ ನಿಮ್ಗೆಲ್ಲರಿಗಿನ್ನ ಹಾಯ್ ಮಾಡಿದ್ಲಲ್ಲ ಆಕಿನ ಸಮೃದ್ಧಿ. ಸೊ ಹೀಗಾಗಿ ಅವರಿಬ್ಬರನ್ನು ಕೂಡ್ಸ್ಯಾರ. ಇಲ್ಲೇ ಕಾವೇರಿದು ರಜೆ ಇರಲಿಲ್ಲ, ಡ್ಯೂಟಿ ಇತ್ತಕ್ಕಿದ್ದು. ಸೊ ವರಮಹಾಲಕ್ಷ್ಮಿಗೆ ರಜೆ ತೊಗೊಂಡಿದ್ಲು, ಇವತ್ತು ರಜೆ ಕೋಡ್ ಅದ್ರ ಕೊಡಲೇನೇ ಇಲ್ಲ ಅವರು. ಸೊ ಹೀಗಾಗಿ ಆಕೆ ಹೋಗೋದಿತ್ತು. ಆಕಿನ ಫಸ್ಟ್ ರಾಕಿನ ಕಟ್ತಾ ಇದ್ದಾಳೆ ನೋಡ್ರಿ ಚಿಂಟುಗೆ. ಈ ಕಡೆ ಸಮೃದ್ಧಿ ಪ್ರತೀಕ್ ಕಟ್ತಾಳೆ, ಅವನ ಹೆಸರು ಪ್ರತೀಕು. ಎಷ್ಟೊಂದು ಖುಷಿ ಅನ್ನಿಸ್ತದಲ್ಲ ಹೆಣ್ಮಕ್ಳಿಗೆ, ಮೇನ್ ಅಂದರೆ ಗಿಫ್ಟ್ ಸಿಗ್ತಾವಲ್ಲಪ್ಪ ಅನ್ನೋದೊಂದು ಖುಷಿ. ಹುಡುಗರಿಗೆ ವೆರೈಟಿ ವೆರೈಟಿ ಕೈ ತುಂಬ ರಾಖಿಗಳು ಸಿಗ್ತಾವಲ್ಲ ನಮ್ಗೆ, ನನ್ನೂ ಹೆಚ್ಚು ನಿನ್ನೂ ಹೆಚ್ಚು, ನನ್ನೂ ಚಂದದವೋ ನಿನ್ನೂ ಚಂದದವೋ ಅಂಥೇಳಿ ಅವರಲ್ಲೇ ಒಂದು ಕಾಂಪಿಟೇಷನ್, ಅವರಲ್ಲೇ ಒಂದು ಏನೋ ಒಂದು ಹುರುಪು ಬಂದುಬಿಟ್ಟಿರ್ತೈತಿ. ಸೊ ಈ ರೀತಿಯಾಗಿ ಒಂದು ವಿಶೇಷವಾದ ಹಬ್ಬ, ಸೋದರ ಬಾಂಧವ್ಯವನ್ನು ಹೆಚ್ಚಿಸುವಂಥ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಎಲ್ಲಿದ್ರೂ ಈ ದಿವಸ ಎಲ್ಲರೂ ಸೇರ್ತಾರಂತ ಹೇಳ್ಬೋದು, ಅಣ್ಣ ತಮ್ಮರಾಗಿರ್ಬೋದು ಅಕ್ಕ ತಂಗಿಯರಾಗಿರ್ಬೋದು, ಖುಷಿ ಅನ್ನಿಸ್ತೈತಿ. ಸೊ ಹೀಗಾಗಿ ಈ ಒಂದು ಹಬ್ಬ ಇವತ್ತು ಕಾವೇರಿ ರಾಖಿ ಕಟ್ಟು ಮುಖಾಂತರ ಸ್ಟಾರ್ಟ್ ಆಗೈತಿ. ಸೊ ನಮ್ಮ ಮನೆಯೊಳಗಂತೂ ನಮ್ಮ ಫ್ಯಾಮಿಲಿ ಎಷ್ಟು ದೊಡ್ಡದೈತಿ ನಿಮ್ಗೆ ಗೊತ್ತಾನೇ ಐತಿ. ಸೊ ಈ ಬ್ಲಾಗ್ ಉದ್ದಕ್ಕೂ ನಿಮ್ಗೆ ರಾಖಿದರ ಸೆಲೆಬ್ರೇಷನ್ ಸಿಗ್ತೈತೆ ಅಂತ ಹೇಳ್ಬೋದು. ಯಾರ್ಯಾರು ಯಾರ್ಯಾರಿಗೆಲ್ಲ ರಾಖಿ ಕಟ್ತಾರೆ, ಯಾರ್ಯಾರೆಲ್ಲ ಬಂದಿರ್ತಾರೆ, ಯಾರ್ಯಾರಿಗೆಲ್ಲ ಏನು ಗಿಫ್ಟ್ ಸಿಗ್ತೈತಿ ಖಂಡಿತವಾಗ್ಲೂ ನೋಡಿರಿ ಅಂತ. ಮತ್ತು ಟೈಟಲ್ ಒಳಗೆ ನಿಮ್ಗೆ ಹೇಳಿದ್ದೀನಿ ನಾನು, ರಾಖಿಗೆ ಗೋಲ್ಡ್ ಇಯರಿಂಗ್ಸ್ ಸಿಕ್ಕಾವು ಅಂಥೇಳಿ. ಆದರೂ ಕೂಡ ನೀವು ಮುಂದೆ ಹೋಗ್ತಾ ನೋಡ್ತೀರಿ ನೋಡ್ರಿ ಯಾರಿಗೆ ಸಿಕ್ಕು ಇಯರಿಂಗ್ಸ್ ಗೋಲ್ಡಲ್ಲಿ ಅಂತ ಹೇಳಿಬಿಟ್ಟು. ಸೊ ಕಾವೇರಿ ಕಟ್ಟಿದಾದ ನಂತರ ಚಿನ್ನು ಕಟ್ತಾ ಇದ್ದಾಳೆ ರಾಖಿನ. ಸೊ ಇವರಿಬ್ಬರು ಹೆಂಗಂದ್ರೆ ಟಾಮ್ ಆ್ಯಂಡ್ ಜೆರ್ರಿ ಇದ್ದಂಗೆ, ಗೊತ್ತೈತಿ. ನನ್ನ ಮಗನ ಮತ್ತು ನನ್ನ ಮಗಳು ಯಾವಾಗ್ಲೂ ಕಿತ್ತಾಡ್ತಾನೆ ಇರ್ತಾರೆ ಎಲ್ಲರ ಮನೆಗೂ, ಹಿಂಗೆ ಅಂದ್ಕೊಳ್ತೀನಿ. ನಮ್ಮ ಮನೆಗೂ ಇವರಿಬ್ಬರು ಮಾತ್ರ ಹಾಗೇನೆ ಕಿತ್ತಾಡ್ತಾರೆ ನೋಡ್ರಿ. ನಾವು 4 ಜನ ಇದ್ರೂ ಯಾವಾಗೂ ಇಷ್ಟು ಜಗಳ ಮಾಡಿಲ್ಲಪ್ಪ. ಆದರೆ ಈಗಿನ ಮಕ್ಕಳನ್ನ ಹಂಗೆ ಯಾರೊಬ್ಬರು ಸೋಲಾಕ್ಕೆ ತಯಾರಿರಂಗಿಲ್ಲ ಹಂಗಂತ ಹೇಳಿ.
ಸೊ ಈಗ ನೋಡ್ರಿ ಗಿಫ್ಟ್ ಗೋಲ್ಡ್ ಇಯರಿಂಗ್ಸ್ ಯಾರಿಗೆ ಸಿಕ್ಕುವಪ್ಪ ಅಂದ್ರೆ ನಮ್ಮ ಚಿನ್ನಕ್ಕೆ ಸಿಕ್ಕುವು. ಸೊ ನಮ್ಮ ಚಿಂಟುನ ಕಡೆಯಿಂದ ಆಕೆಗೆ ಒಂದು ಜೊತೆ ಇಯರಿಂಗ್ಸು, ಮತ್ತು ಅಷ್ಟರಲ್ಲೇನೆ ಕಾಕ ಮತ್ತು ಅಪ್ಪ ಮತ್ತು ತನು ಅವ್ವ ಅವರು ಎಲ್ಲರೂ ಬಂದು ಜಾಯ್ನ್ ಆದರು. ನಮ್ಮ ತನು ಪುಟಾಣಿ ಕೂಡ ರೆಡಿಯಾಗಿ ಬಂದಾಳು. ಈಗೇನೈತಿ, ಪ್ರತೀಕಗೆ ಸಮೃದ್ಧಿ ಹಾಕಿ ಕಟ್ತಾಳು, ಆದರೆ ಆಕೆಗೆ ವಿಭೂತಿ ಕುಂಕುಮ ಹಚ್ಚಕ್ಕೆ ಅಷ್ಟೊಂದು ಬರೋದಿಲ್ಲಲ್ಲ, ಅದಕ್ಕೋಸ್ಕರ ಕಾವೇರಿ ವಿಭೂತಿ ಹಚ್ಚಿ ಕುಂಕುಮ ಹಚ್ಚಿ ಆನಂತರ ಸಮೃದ್ಧಿ ಅವನಿಗೆ ಹಾಕಿ ಕಟ್ತಾಳೆ. ತುಂಬ ಅಂದರೆ ತುಂಬ ಚೂಟಿ, ತುಂಬ ಬೆರಗಿ, ಒಂದು ಮಾತನೇ ಸಿಗಂಗೆ ಇಲ್ಲ ಅಂತ ಹೇಳ್ಬೋದು, ಅಷ್ಟೊಂದು ಕ್ಲೇವರ್ ಇದ್ದಾಳೆ ಸಮೃದ್ಧಿ. ನೋಡ್ರಿ ರಾಖಿ ಕಟ್ತಾ ಇದ್ದಾಳೆ. ಸೊ ಫೋಟೋ ತಗೋರಿ, ನೋಡ್ರಿ ನಾ ರಾಖಿ ಕಟ್ಟಕತ್ತೀನಿ. ಆಕೆಗೆ ಇಷ್ಟ ಆ ಥರ ಎಲ್ಲನೂ, ಒಬ್ಬೊಬ್ರಿಗೆ ಇಷ್ಟ ಆಗಂಗಿಲ್ಲ. ಈಗ ಎಸ್ಪೆಷಲಿ ನನ್ನ ಮಗ ಮಗಳಿಗೆ ಏನಂದರೆ ವಿಡಿಯೋ ಫೋಟೋ ಅಂದರೆ ಅಷ್ಟೊಂದು ಸೇರಂಗಿಲ್ಲ, ಬಟ್ ಒಂದೊಂದು ಮಕ್ಕಳು ತುಂಬ ಇಷ್ಟಪಡ್ತಾರೆ. ನಮ್ಮ ತನಗೂ ಇಷ್ಟ ವಿಡಿಯೋ ಫೋಟೋಸ್ ಅಂದರೆ ಆ ರೀತಿಯಾಗಿ. ಸೊ ಅವ್ರದ್ದೆಲ್ಲ ಮುಗಿದಾದ ನಂತರ ನಮ್ಮ ಅತ್ತೆಯವರು ಸರದಿ ಅಂತ ಹೇಳ್ಬೋದು, ಅವರಿಬ್ಬರು ಅಣ್ಣಂದಿರು ಬಂದಾರೆ ನೋಡ್ತಾ ಇರ್ಬೋದು. ಈರಪ್ಪ ಕಾಕ ಮತ್ತು ಅಪ್ಪಾಜಿ ಬಂದಾರೆ. ದೊಡ್ಡಪ್ಪ ಬರೋದು ಬಾಕಿ ಐತಿ. ಆದರೆ ಇದನ್ನೆಲ್ಲ ಮಾಡ್ತಾನೆ ನಮ್ಮ ಕಾಕಾರನ್ನ ನೆನೆಸ್ಕೊಳ್ತಾ ಇದ್ಲ ನಮ್ಮ ಅತ್ತೆ. ಹೋದ ವರ್ಷ ಇದೇ ಮನೆಯೊಳಗೆ ಬಂದಿದ್ದರು, ಮತ್ತು ಕಟ್ಟಿಸ್ಕೊಳ್ಳೋ ಮುಂದೆ ಹೇಳಿದ್ರಂತವ್ರು ಇದ ಲಾಸ್ಟ್ ರಾಖಿ ನೋಡುವ ನಂದು ಅಂತ ಹೇಳಿ ಅದನ್ನು ನೆನೆಸ್ಕೊಳ್ತಾ ಇದ್ರು. ನೆನೆಸ್ಕೊಂತಾನೆ ರಾಖಿ ಕಟ್ಟಾಕತ್ತಿದ್ರು ಅವರು ಕೂಡ, ಅವ್ರ ತಮ್ಮ ನೆನೆಸ್ಕೊಂಡು. ಸೊ ಈ ರೀತಿ ಈ ಮೂಮೆಂಟ್ನಾಗ ನೆನಪಾಗೆ ಆಗ್ತಾರಂತ ಹೇಳ್ಬೋದು. ನಾವು ಕೂಡ ನಮ್ಮ ತಮ್ಮ ಸುರೇಶನ್ನ ನೆನೆಸ್ಕೊಂಡ್ವಿ ಈ ಮೂಮೆಂಟ್ನಾಗ. ನಾಲ್ಕು ಮಂದಿ ಒಳಗೆ ಮೂರು ಮಂದಿ ಉಳಿದ್ರು ಅಂತ ಹೇಳಿ. ಮತ್ತು ಇನ್ನೊಂದು ಏನಂದರೆ, ಈ ಸಲ ತಮ್ಮನೂ ಬಾಡಿಗೆ ಹೋಗಿಬಿಟ್ಟಿದ್ದ, ಸಣ್ಣವನ ಹೊಸಪೇಟೆಯಲ್ಲಿದ್ದ, ಅವನು ಕೂಡ ರಕ್ಷಾಬಂಧನಕ್ಕೆ ಬರಲಿಲ್ಲ, ಅದು ಒಂದು ಬೇಜಾರಿತ್ತು. ಈ ಥರ ಎಲ್ಲ ಇತ್ತು ನೋಡಿರಿ. ನಾನು ಸ್ವಲ್ಪ ಬೇಗ ಇಮೋಷನ್ ಆಗಿಬಿಡ್ತೀನಿ, ನನಗೆ ನೆನಪಾದ್ರೆ ತಡ್ಕೊಳಕ್ಕೆ ಆಗಂಗಿಲ್ಲ, ಕಣ್ಣೀರು ಬಂದುಬಿಡ್ತಾವೆ, ಏನು ಅನ್ಕೊಳಕ್ಕೆ ಹೋಗಬೇಡ್ರಿ. ಮತ್ತು ಅತ್ತೆ ಕಟ್ತಾ ಇದ್ಲು, ದೊಡ್ಡಪ್ಪ ಬರೋರಿದ್ರು. ದೊಡ್ಡಪ್ಪ ಬಂದಾದ ನಂತರ ಅವ್ರಿಗೆ ಕಟ್ತೀನಿ ನಾನು, ಈಗ ನೀವಿಬ್ಬರು ಕಟ್ಟಿಸ್ಕೊಂಬಿಡ್ರಿ ಅಂಥೇಳಿ. ಸೊ ಆಕೆಗೂ ಮತ್ತು ನಾವು ಕಾಡಿಸ್ತಾನೆ ಇರ್ತೀವಿ ನಮ್ಮ ಅತ್ತಿಗೆ, ವರ್ಷ ಹೈಯೆಸ್ಟ್ ಕಲೆಕ್ಷನ್ ನಿಂದ ಆಗ್ತೈತಿ ಅಂಥೇಳಿ. ಅದ್ರಾಗೆ ಎಸ್ಪೆಷಲಿ ನಮ್ಮ ಭವಾನಿ ಅಂತೂ ತುಂಬಾ ಕಾಡಿಸ್ತಿರ್ತಾಳೆ, ನಿಂದ ನೋಡುವ ಹೈಯೆಸ್ಟ್ ಅಂಥೇಳಿ. ಯಾಕಂದರೆ ಈಗ ನಮಗೆ ಅಷ್ಟಿಲ್ಲ ಬಿಡ್ರಿ, ಯಾಕಂದರೆ ಈಗ ಒಂದು ಏಜ್ ನಮ್ಮ ಚಿನ್ನು ಆಗಿರ್ಬೋದು, ಭವಾನಿ ಆಗಿರ್ಬೋದು. ಸೊ ಅವ್ರಿಗೆಲ್ಲ ಎಷ್ಟು ಗಿಫ್ಟ್ ಸಿಗ್ತಾವೆ, ಜಾಸ್ತಿ ಗಿಫ್ಟ್ ಸಿಗಬೇಕು ರಾಖಿ ಕಟ್ಟಿದ್ದಕ್ಕೆ ಅನ್ನೋದು ಒಂದು ಅವರಿಗೆ ಆಸೆ ಇರ್ತೈತಿ. ನಮಗೂ ಮೊದಲೆಲ್ಲ ಇತ್ತು, ಈಗೆಲ್ಲ ಸ್ವಲ್ಪ ಅದೆಲ್ಲ ನಾವು ಇದನ್ನ ಮಾಡ್ತೀವಿ. ಆ ಥರ ಎಲ್ಲ ಒಂಥರ ಕಾಮಿಡಿನೂ ಇರ್ಬೋದು, ಒಂಥರ ಅದೊಂದು ಇಷ್ಟ ಅಂತ ಹೇಳ್ಬೋದು, ಇದನ್ನೆಲ್ಲ ನೋಡೋಕೆ ಮಾಡೋಕೆ ಹಂಚ್ಕೊಳ್ಳಿಕ್ಕೆ ಎಲ್ಲನೂ ಅಂತ ಹೇಳ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ಸತ್ಯನಾರಾಯಣ ಪೂಜೆ ಆದ ನಂತರ ರಕ್ಷಾಬಂಧನದ ಒಂದು ಸೆಲೆಬ್ರೇಷನ್ ನಡೆದಿತ್ತು. ಅಡುಗೆ ಅಂತೂ ಕಂಪ್ಲೀಟ್ ಆಗಿತ್ತು, ಯಾಕಂದರೆ ಬೇಗ ನಾವು 5 ಗಂಟೆಗೇ ಎದ್ದುಬಿಟ್ಟಿದ್ವಿ. ಎದ್ದುಬಿಟ್ಟು ಒಳಗಡೆನೇ ಹೋಳಿಗೆ ಅಂದರೆ ನೈವೇದ್ಯಕ್ಕೋಸ್ಕರ ಅಷ್ಟೇ ಮಾಡಿದ್ವಿ. ಅಷ್ಟೇ ಅಂದರೂ ಮನೆ ಬಂದಿಗೆಲ್ಲನೂ ಆಗೇ ಬಿಡ್ಬಿಡ್ರಿ. ನಂತರ ಎಕ್ಸ್ಟ್ರಾ ಸ್ವೀಟ್ಸು ತರಿಸಿದ್ಲು ತಂಗಿ, ಯಾಕಂದರೆ ಕಂಟಿನ್ಯೂಸ್ ಆಗಿ ಎಲ್ಲರ ಮನೆಯೊಳಗೂ ಹೋಳಿಗೆ ಹೋಳಿಗೆ ಆಗಿದ್ದಕ್ಕೆ ಅದಕ್ಕೋಸ್ಕರ ಹೋಳಿಗೆದೇನು ಭಾಳ ಇರಲಿಲ್ಲ, ಚಪಾತಿ ಮಾಡಿಕೊಂಡ್ವಿ ನಾವು. ಮತ್ತು ಇದು ಸತ್ಯನಾರಾಯಣ ಪ್ರಸಾದ ಒಂದು ಮಾಡ್ಕೊಂಡ್ವಿ. ಉಳಿದಿದ್ದೆಲ್ಲ ಟಿಫನಿಗೆ ಉಪ್ಪಿಟ್ಟು ಆಗಿರ್ಬೋದು, ಉಳಿದಿದ್ದು ಅಡುಗೆ ಆಗಿರ್ಬೋದು, ಅಡುಗೆ ಭಟ್ರ ಮಾಡಿದರು ನಮ್ಮ ಅತ್ತೆಯವ್ರ ಮಗ. ಇಲ್ಲೇನೈತಿ, ಅಕ್ಕಮ್ಮನ ಸರದಿ. ಸೊ ಅಕ್ಕಮ್ಮ ಅವ್ರ ಅಣ್ಣಂದಿರಿಗೆ ಕಟ್ತಾ ಇದ್ದಾಳೆ. ನಮ್ಮ ತಂಗಿ ಅವರ ಹಸ್ಬೆಂಡನು ಆಕೆಗೆ ಅಣ್ಣನ ಆಗಬೇಕು ರಿಲೇಷನಲ್ಲೇ. ಮತ್ತು ಅವರನ್ನ ಆಕಿನೂ ಕೂಡ ಈ ಒಂದು ರಕ್ಷಾಬಂಧನಕ್ಕೆ ಇಷ್ಟು ರಾಖಿ ಕಟ್ಟಿದ್ಲು, ಕಟ್ಟಿಂದ ಎಷ್ಟು ಹತ್ಲಂದ್ರೆ ತಡ್ಕೊಳಕ್ಕಾಗಲಿಲ್ಲ, ಅಷ್ಟೊಂದು ಕುಂತ ಒಂದು ಇದನ್ನು ಹತ್ತಬಿಟ್ಲ ಅಂತ ಹೇಳ್ಬೋದು. ಆಕೆ ಜೊತೆ ನಾವು ಕೂಡ ನಾವು ಸಂಕಟ ಆಗ್ಬಿಡ್ತು. ನಮಗೂ ಅವ್ರ ಅಣ್ಣನ ಭಾಳ ನೆನೆಸ್ಕೊಂಡ್ಲ, ಮೊನ್ನೆ ಮೊನ್ನೆ ತೀರ್ಕೊಂಡಲ್ಲ ಅವನ್ನ, ಯಾಕಂದ್ರೆ ಅವನ ರಾಖಿಗೆ ಭಾಳ ಜೀವಿದ್ದಂತೆ. ಇನ್ನೂ ಒಂದು ವಾರ ಮುಂಚೆನೇ ಫೋನ್ ಮಾಡಿ ಕರೆಸ್ತಿದ್ದಂತೆ ಅವ್ರ ತಂಗಿನ, ಏ ರಾಖಿಗೆ ಬಾರ್ವಾ ನೀನು, ಬರ್ತೀನಿಲ್ಲ ರಾಖಿ ಕಟ್ಟಿ ಹೋಗಿ ಬಂದ ಅಂಥೇಳಿ. ಇಷ್ಟು ಕಟ್ಟು ಮಟ್ಟ ಎಷ್ಟು ತಡ್ಕೊಂಡಿದ್ಲಕ್ಕೆ ಅದನ್ನು, ಆಕಿದು ಒಂದು ಇದನ್ನು ತಡ್ಕೊಂಡಿದ್ಲೆ. ರಾಖಿ ಕಟ್ಟಿದ ತಕ್ಷಣ ಇಷ್ಟು ಜೋರು ಅಳಕ್ಕೆ ಸ್ಟಾರ್ಟ್ ಮಾಡಿಲ್ಲಂದ್ರೆ ಅವ್ರ ಅಣ್ಣ ನೆನೆಸಿ ಭಾಳ ಅಂದ್ರೆ ಭಾಳ ಹತ್ತಲು ಸ್ನೇಹಿತರೆ. ನಿಜವಾಗ್ಲೂ ಕೆಟ್ಟ ಅನ್ನಿಸ್ತು ನನಗೂ, ಭಾಳ ಅಂದ್ರೆ ಭಾಳ ಕೆಟ್ಟ ಅನ್ನಿಸ್ತು. ಈಗೂ ಹೇಳ್ತಾ ಇದ್ದೀನಿ, ಅದು ನೆನಪಾಗತ್ತೈತೆ ನನಗೆ. ಅದ ಮೂಮೆಂಟ್ನಾಗ ನಮ್ಮ ಅತ್ತೆಯವ್ರು ನಮ್ಮ ಕಾಕರ ನೆನಪಾಗಿ ಹತ್ತರು, ನಾವು ನಮ್ಮ ತಮ್ಮ ಸುರೇಶ್ ನೆನಪಾಗಿ ಹತ್ವಿ. ಸೊ ಹಿಂಗಾಗಿ ಎಲ್ಲರೂ ನೆನಪಾದ್ರಂತೆ, ಯಾರ್ಯಾರು ಇರಲಿಲ್ಲ ಎಲ್ಲರನ್ನೂ ನೆನೆಸ್ಕೊಂಡ್ವಿ ಅಂತ ಹೇಳ್ಬೋದು ಸ್ನೇಹಿತರೆ. ಇದಾದಮೇಲೆ ರಾಖಿ ಕಟ್ಟಿಸ್ಕೊಳ್ಳಿಕ್ಕೆ ಬೆನ್ಕಟ್ಟಿಯಿಂದ ನಮ್ಮ ಚಿನ್ನವ್ರ ಕಾಕರ ಮಗ ಬಂದ, ಅಂದರೆ ನಮ್ಮ ಮಾಮರ ತಮ್ಮನ ಮಗ, ಆಕೆ ಕಸಿನ್ ಬ್ರದರ್ ಆಗಬೇಕು ಬೀರಪ್ಪ, ಗೊತ್ತಿರ್ಬೋದು ನಿಮ್ಗೆ ಕಿರಣ್ ಆ್ಯಂಡ್ ಬೀರಪ್ಪ. ಇಬ್ಬರು ಗಂಡು ಮಕ್ಕಳು, ಅವರಿಗೆ ಹೆಣ್ಮಕ್ಳು ಇಲ್ಲ. ಸೊ ಈಗಿನ ಒಬ್ಬಕ್ಕೆ ಹೆಣ್ಮಗಳು ಅನ್ಬೋದು,
ಅದಕ್ಕೆ ಈ ಸರಿ ನೋಡ್ರಿ ಬೆಣ್ಕಟ್ಟಿಯಿಂದ ರಾಖಿ ಕಟ್ಟಿಸ್ಕೊಳ್ಳೋಕೆ ಅವ್ರ ತಾಯಿಯವ್ರು ಅವನಿಗೆ ಕರ್ಕೊಂಡು ಬಂದಿದ್ರೆ, ಅದಕ್ಕೋಸ್ಕರ ಅಕ್ಕಿ ಪಾಲೆಂದು ಕಾವೇರಿ ಪಾಲೆಂದು ಎರಡೂ ರಾಖಿನ ಅಕ್ಕಿ ಕಟ್ತಾ ಇದ್ದಾಳೆ. ನಮ್ಮ ತಮ್ಮ ಬಾಜು ಕೂತ್ಕೊಂಡು ಏ ಸಿಕ್ಕಾಪಟ್ಟಿ ಕಾಮಿಡಿ ನಡೆಸ್ಬಿಟ್ಟಿದ್ದ ಆಕೆಗೆ, ಅಷ್ಟೊಂದು ನಗೋದೆ ನಗೋದೆ ಆಗ್ಬಿಟ್ಟಿತ್ತು ನೋಡ್ರಿ ಸ್ನೇಹಿತರೆ. ಭಾಳ ಅಂದ್ರೆ ಭಾಳ ಕಾಡಿಸ್ತಾನ ಸೊಸಿ ಅಂತೂ. ಅಕ್ಕಿ ಮಾಡೋದನ್ನು ಹಂಗೆ ಇರ್ತೈತಿ, ಅವ್ನು ಹೇಳೋದನ್ನು ಹಂಗೆ ಇರ್ತೈತೆ ಅಂತ ಹೇಳ್ಬೋದು. ಭಾಳ ಅಂದ್ರೆ ಭಾಳ ಕಾಡಿಸ್ತಾನ ಆಕೆಗೆ. ಅದೇ ರೀತಿ ನಡೆದಿತ್ತು ನೋಡ್ರಿ. ಸೊ ಈ ಥರ ಮಕ್ಕಳ ಸೆಲೆಬ್ರೇಷನ್ ನೋಡಿ ಮತ್ತೊಂದು ಸ್ವಲ್ಪ ನೋವು ನಾವು ಮರೆತೀವಿ ಅಂತ ಹೇಳ್ಬೋದು ನಾವು. ಅದಾದ ನಂತರ ಬಂದ್ರೆ ನೋಡ್ರಿ ದೊಡ್ಡಪ್ಪ ಅವರು. ಬರ್ಬೇ ಸರಿ ಬರ್ರಿ ಚಿನ್ನು ಕುಡಿಯಕ್ ನೀರ್ ತಗೊಂಡ್ ಅಡ್ರೆಸ್ ಬರ್ರಿ ಕುಮ್ಮಳಿರ್ಲಿಲ್ಲ ಹೆಂಗ ಹೋಗಿಸ್ಕೊಂಡ ಬಿಡ್ರತ ಟಿಕ್ಳ ಹಚ್ಕೊಳ್ದು ಹೋಗಿಸ್ಕೊಂಡ್ಬಿಡುದು ಬಾಬೆ. ನಿಮ್ಮ ಮೊದಲು ಕುಂದರ್ ಆರಾಮ್ ನೀರ್ ತಗೊಂಡೇನ್ ಬೇವ ನೀರ್ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇವರೆಲ್ಲರೂ ಆಟೋ ಮಾಡ್ಕೊಂಡು ಬಂದರು ಸ್ನೇಹಿತರೆ ಶೆಟ್ರ್ ಕಾಲೋನಿಯಿಂದ. ಭವಾನಿ ಮತ್ತು ಗಿರೀಶ್ ಗಾಡಿ ತೊಗೊಂಡು ಬರ್ತಾಯಿದ್ರು. ಹಾಗೆಯೇ ನಮ್ಮ ಕಸಿನ್ ಬ್ರದರ್ ಮತ್ತು ಅವರ ಮಿಸಸ್ ಸುಜಾತ ಅವರಿಬ್ಬರು ಡ್ಯೂಟಿಗೆ ಹೋಗ್ಯಾರ. ಮಕ್ಕಳು ಸ್ಕೂಲ್ ಐತಿ ಇವತ್ತು, ಅವ್ರ ಮಕ್ಕಳು ಸ್ಕೂಲಿಗೆ ಹೋಗ್ಯಾರ, ಅವರು ಸಾಯಂಕಾಲ ಬರ್ತೀವಿ ಅಂತ ಹೇಳಿದ್ರಂತೆ. ಹೀಗಾಗಿ ಇವರಿಷ್ಟ ಬಂದಿದ್ದರು. ಬಂದಿಂದ ಸತ್ಯನಾರಾಯಣಿಗೆ ಹೂವು ಹಣ್ಣು ಏನೇನು ಕರ್ಪುರ ಊದಿನ ಕಡ್ಡಿ ಏನೇನು ತೊಗೊಂಡು ಬಂದಿದ್ರು ಅದನ್ನೆಲ್ಲನು ಹಾಕಿ ಬೆಳಗಿ ಇಲ್ಲೆಲ್ಲ ನಮಸ್ಕಾರ ಮಾಡಕತ್ತಾರ. ನಮ್ಮ ದೊಡ್ಡಮ್ಮ ಅವರು ಸ್ವಲ್ಪ ಮ್ಯಾಲೆ ಹತ್ತು ಬಂದ್ರಲ್ಲ, ನಾನು ಅವ್ರಿಗೆ ಹೇಳಿದೆ ನೀನು ಸ್ವಲ್ಪ ಹೊತ್ತು ಕುಂತು ರೆಸ್ಟ್ ಮಾಡುವ ಮೊದಲೇ, ಆಮೇಲೆ ನಮಸ್ಕಾರ ಮಾಡಿ ಅಂತಂತ ಹೇಳಿ. ಯಾಕಂದ್ರೆ ಕಾಲು ನೋವು ಬೇರೆ, ಅಷ್ಟು ತ್ರಾಸು ಮಾಡ್ಕೋತಾರೆ ಅವ್ರು ಅಡ್ಡಾಡಿದ್ರೆ, ಅದಕ್ಕೋಸ್ಕರ ಅವರಿಗೆ ಅಲ್ಲೇ ಕುಂದ್ರಿಸ್ಬಿಟ್ಟಿದ್ವಿ. ನಂತರ ಅವ್ರು ನಮಸ್ಕಾರ ಮಾಡೋಕ್ಕೆ ಬಂದ್ರು ನೋಡ್ರಿ. ಇಲ್ಲೇ ನಮ್ಮ ದೊಡ್ಡಪ್ಪ ಅವರು ಅಕ್ಕಮ್ಮನ ಜೊತೆ ಮಾತಾಡ್ತಾ ಇದ್ರು. ನಿನ್ನೆ ಬಂದು ಮೊನ್ನೆ ಪೂಜೆಗೆ ಬರಲಿಲ್ಲ ಅಂಥೇಳಿ, ಅವತ್ತು ಸ್ಕೂಲ್ ಇತ್ತು ಇವ್ರಿಗೆ ರಜೆ ಇರಲಿಲ್ಲ, ಈಗ ನಾಳೆ ರಜೆ ಇವತ್ತು ರಜೆ ಕೊಟ್ಟಿದ್ರು ಮಾಮ ಅದಕ್ಕೆ ಬಂದೀನಿ ಅಂತ. ಸೋದರ ಮಾವ ನಮ್ಮ ಅಕ್ಕಮ್ಮಗ ದೊಡ್ಡಪ್ಪ ಅವರು, ಅದಕ್ಕೋಸ್ಕರ ಏ ಭಾರಿ ಬಿಡುವ ನಿಂದ ರಾಖಿ ಹಬ್ಬಕ್ಕೆ ಸುಟ್ಟಿ ಕೊಟ್ಟಾರ, ನಮ್ಗೆ ಎಲ್ಲ ಕೊಟ್ಟಿಲ್ಲ ನೋಡು ಹುಡುಗರೆಲ್ಲ ಹೋಗ್ಯಾವ ಸಾಲಿಗೆ ಅಂತ ಚೇಷ್ಟೆ ಮಾಡಕತ್ತಿದ್ರು. ಈ ಕಡೆ ನಮ್ಮ ಮಂಜು ಇಬ್ಬರು ಮಂಜುನಾಥ ಮತ್ತು ಇವರಿಬ್ಬರು ಹೆಂಗಂದ್ರೆ ಕ್ಲೋಸ್ ಅಂದರೆ ಕ್ಲೋಸ್ ರೀ, ಭಾಳ ಕ್ಲೋಸ್ ಇಬ್ಬರು ಇವರು, ಒಟ್ಟನ್ನು ಬಿಟ್ಟಿರಂಗಿಲ್ಲ ಒಬ್ರಿಗೊಬ್ರು. ಈಗೀಗ ಸ್ವಲ್ಪ ಕಡಿಮೆ ಆಗಿತ್ತು ಅಂತ ಹೇಳ್ಬೋದು, ಬಟ್ ಸಣ್ಣಂದಿರ್ತ್ಲೇ ಒಂಥರ ಫೇವಕಾಲ್ ಇದ್ದಂಗೆ ಇವರಿಬ್ಬರು ಅಷ್ಟೇ ಚೇಷ್ಟೆ ಮಾಡ್ತಿದ್ವಿ ನಾವು. ಅದಕ್ಕೆ ಅವರಿಬ್ಬರು ಕೂಡ ಏನೋ ನಮ್ಮ ಮಂಜು ಏನೇನೋ ಹೇಳಕತ್ತಿದ್ದ, ಅದಕ್ಕೆ ನಮ್ಮ ತಮ್ಮ ಅವನಿಗೆ ಚೇಷ್ಟೆ ಮಾಡಕತ್ತಿದ್ದ. ಈ ರೀತಿಯಾದ ಒಂದು ಕನ್ವರ್ಸೇಷನ್ ಎಲ್ಲರದು ನಡೆದಿತ್ತಿಲ್ಲೇ. ಸೊ ಬೀಗ್ರ ಬೀಗ್ರ ಆಗುತ್ತಲೇ ಕಾಡಿಸ್ತಾರೆ ಒಬ್ರಿಗೊಬ್ರು. ಆಮೇಲೆ ನನಗೆ ಬಂದು ಏನೇನೋ ಹೇಳಕತ್ತಿದ್ದ, ಹೌದಲ್ರಿ ಹೌದಲ್ರಿ ಹಿಂಗೆ ಹೌದಲ್ರಿ ಇವರು ಮರ್ದನವ್ರು ಹೌದಲ್ರಿ ಅಂತೇಳಿ. ಸೊ ಈ ರೀತಿಯಾಗಿ ಒಂಥರ ಕಾಮಿಡಿ ನೋಡಿರಿ, ಎಲ್ಲರೂ ಸೇರಿದಾಗ ಅದೊಂದು ಮಜಾನೇ ಬೇರೆ. ಮತ್ತು ನಾನು ಈ ಕಡೆ ತಂಗಿ ತೋರಿಸತ್ತಾಳೆ ನೋಡಿರಿ, ಆನ್ಲೈನ್ ಆರ್ಡ್ರ್ ಹಾಕಿದ್ದೆ ಬಾಳೆ ಕಂಬ ನಿಂದ್ರಿಸಿದ್ರಿ ಇದು ಪೂಜೆಗೆಲ್ಲ. ಸೊ ಹೀಗಾಗಿ ಮೊನ್ನೆ ದಿವಸ ನಾನು ವರಮಹಾಲಕ್ಷ್ಮಿಗೆ ನೋಡಿರಿ ಅದು ಸರಿ ಅನ್ಸಂಗಿಲ್ಲ ಅಂತ ತಂದಿದ್ದಿಲ್ಲ ಬಾಳೆ ಕಂಬ. ಆಮೇಲೆ ತಂಗಿ ಹೇಳಿದ್ಲೆ ಇಲ್ಲ ಈ ಥರ ಸ್ಟ್ಯಾಂಡ್ ತರಿಸ್ಕೊಂಡಿದ್ದೆ ನಾನು ಅಂಥೇಳಿ, ಅದಕ್ಕೋಸ್ಕರ ಇಮಿಡಿಯೇಟ್ ನಾನು ಹಾಕೇ ಬಿಟ್ಟೆ. ಈಗ ಮತ್ತು ದೀಪಾವಳಿಗೆಲ್ಲ ಲಕ್ಷ್ಮೀ ಪೂಜೆಗೆಲ್ಲ ಬೇಕೇ ಬೇಕು, ಸತ್ಯನಾರಾಯಣ ಪೂಜೆಗೆ ಬೇಕು ಅಂತೇಳಿ ನಾನು ಒಂದು ಜೊತೆ ಹಾಕಿದೆ. ಒಂದು 220-230 ರುಪೀಸಿಗೆ ಬೆಲ್ ಬಂದುಬಿಡ್ತಾವೆ ಅಂದರೆ ನೀಟಾಗಿ ಕೂಡ್ತಾವೆ ಅಂಥೇಳಿ ಬಾಳೆ ಕಂಬಗಳು. ಇದ್ರೊಳಗೆ ತುರುಕ್ಬಿಟ್ರೆ ಆಯಿತು, ಸ್ಟ್ಯಾಂಡ್ ಒಳಗೆ ನೀಟಾಗಿ ಕೂಡ್ತಾವೆ ಅಂಥೇಳಿ. ಸೊ ನೋಡಿರಿ ಭವಾನಿ ಮತ್ತು ಗಿರೀಶನು ಬಂದರೆ ಹೇಳಿದೆ ನಿಮ್ಮ ಗಾಡಿ ಮ್ಯಾಗೆ ಬರ್ತಾ ಇದ್ದಾರೆ ಅಂಥೇಳಿ. ಅವರು ಕೂಡ ಬಂದರು, ಅವರು ಭವಾನಿದಂತೂ ರಜೆ ಇತ್ತು. ಗಿರೀಶಿಗೆ ಇವತ್ತು ಸ್ಕೂಲ್, ಅವನಿಗೂ ಬಿಡಿಸಿದ್ರೆ, ಯಾಕಂದರೆ ಗಿರೀಶ್ ಚಿನ್ನು ಚಿಂಟು ಮೂರು ಜನ ಒಂದು ಸೇಮ್ ಸ್ಕೂಲ್ ಇವರು, ಅದಕ್ಕೆ ಇವತ್ತೊಂದಿನ ಬ್ಯಾಡ್ ಬಿಡು ಹೋಗಲಿ ನೀನು ಅಲ್ಲಿ ಮತ್ತು ಅಕ್ಕಗಳ ಜೊತೆ ರಾಖಿ ಕಟ್ಟಿಸ್ಕೋಬೇಕು ಮತ್ತು ಸತ್ಯನ ಪೂಜೆಗೆ ಹೋಗ್ಬೇಕಂಥೇಳಿ, ಅದಕ್ಕೋಸ್ಕರ ಸ್ಕೂಲ್ ಹೋಗಿದ್ದಿಲ್ಲ ನೋಡಿರಿ. ಇದಾದ ನಂತರ ನಮ್ಮ ಸರದಿ ನೋಡಿರಿ, ಈಗ ನಾವು ಕಟ್ಟಬೇಕು ರಾಖಿನ, ನಾವೆಲ್ಲ ರೆಡಿ ಮಾಡಿಟ್ಟೀವಿ. ತಮ್ಮಗ ಮತ್ತು ಗಿರೀಶಿಗೆ ಕಟ್ತೀವಿ ಹೇಳಿದೆ. ದೊಡ್ಡ ತಮ್ಮ ಅಂತೂ ಅದಾನ, ಸಣ್ಣ ತಮ್ಮ ಹೊಸಪೇಟೆಗೆ ಹೋಗಿದ್ದ ಬಾಡಿಗೆಗೆ. ಇಲ್ಲವ ನಾನು ಅಲ್ಲಿಂದ ಬಂದಾದ್ಮೇಲೆ ಬರ್ತೀನಂದಾನ, ಯಾವಾಗ ಬರ್ತಾನೆ ನೋಡಬೇಕು. ಅವ್ನು ಬಂದಾದ ನಂತರ ಅವನಿಗೆ ರಾಖಿ ಕಟ್ತೀವಿ. ಇನ್ನು ಕಸಿನ್ ಬ್ರದರ್ ಅವನು ಡ್ಯೂಟಿಗೆ ಹೋಗ್ಯಾನ, ಅವ್ನು ಸಾಯಂಕಾಲ ಬರ್ತಾನಂತ ಹೇಳಿದೆ. ಸೊ ಇವ್ರು ಮೂರೇ ಜನ ಉಳ್ದಾರಲ್ರಿ ಈಗ. ಮತ್ತು ಈ ಪುಟಾನಿ ಗಿರೀಶ್ ಒಬ್ಬವನು ಇರ್ತಾನೆ,
ಸೊ ಅವನಿಗೆ ಮತ್ತು ದೊಡ್ಡ ತಮ್ಮನಿಗೆ ನಾವು ಕಟ್ತೇವೆ ನೋಡ್ರಿ. ಸೊ ಮತ್ತೆ ಬೈಬೇಡ್ರಿ, ಏನು ಮತ್ತು ಡ್ರೆಸ್ಸ ಹಾಕ್ಕೊಂಡಿರಿ ನೀವು, ಸಾರಿನ ಹಾಕ್ಕೊಂಡಿಲ್ಲ ಅಂತೇಳಿ. ನಿಜವಾಗ್ಲೂ ನಾ ಮಾಡೋದನ್ನು ಹಾಗೆ ಇರ್ತೈತಿ, ಯಾವುದೇ ಹಬ್ಬ ಆಗಲಿ ಏನಾಗಲಿ ಬರೇ ಡ್ರೆಸ್ಸ ಹಾಕ್ಕೊಂಡ್ಬಿಡ್ತೀನಿ. ಏನೋ ಗೊತ್ತಿಲ್ಲ, ನನಗೆ ಸಾರಿ ಅಂದ್ರೆ ಭಾಳ ಅಂದ್ರೆ ಭಾಳ ಹಿಂಸೆ ಅನಿಸ್ತೈತಿ. ಉಟ್ಕೊಳ್ಳೋಕ್ಕೂ ಆಗಿರ್ಬೇಕು, ಆಮೇಲೆ ಅದನ್ನು ಮೇಂಟೈನ್ ಮಾಡೋಕ್ಕೂ ಆಗಿರ್ಬೇಕು, ಅದಕ್ಕೆ ಸ್ವಲ್ಪ ನನ್ನ ಕಂಫರ್ಟ್ ಆಗಂಗಿಲ್ಲ, ಮತ್ತು ಇನ್ನೂ ಸರಿ ಅನ್ಸಂಗಿಲ್ಲ ಅಂತೇಳಿ ಸ್ವಲ್ಪ ದೂರ ಇರ್ತೀನಿ ಸಾರಿ ಅಂತ್ರೆ. ಆದರೆ ಇನ್ಮೇಲೆ ಹಬ್ಬಕ್ಕೆ ಮ್ಯಾರೇಜಿಗೆ ಹಾಕೋತೀನಿ ಅಂತ ಹೇಳ್ತೇನೆ ನೋಡಿರಿ. ಮತ್ತು ಇಲ್ಲಂತೂ ಇವತ್ತಂತೂ ನಾನು ಒಂದು ಡ್ರೆಸ್ ಇಷ್ಟು ತೊಗೊಂಡು ನಿನ್ನೆ ದಿವಸ ಬಂದುಬಿಟ್ಟಿದ್ದೆ ತಂಗಿಯ ಮನೆಗೆ, ಅದಕ್ಕೋಸ್ಕರ ಇಲ್ಲಿ ಯಾವುದೋ ಸಾರಿ ಗಿರಿ ತಂದಿರಲಿಲ್ಲ. ಸಿಂಪಲ್ಲಾಗೆಲ್ಲ ಅಡುಗೆ ಕೆಲಸ ಮುಗಿದಾದಮೇಲೆ ಡ್ರೆಸ್ ಹಾಕ್ಕೊಂಡು ರೆಡಿ ಆದೆ ನೋಡಿರಿ ನಾನು. ಈಗೇನೈತಿ, ಇಬ್ಬರಿಗೂ ರಾಖಿ ಕಟ್ತಾ ಇದ್ದೀನಿ. ಸೊ ಈ ರೀತಿಯಾದ ಸೆಲೆಬ್ರೇಷನ್ ಕಂಟಿನ್ಯೂಯಸ್ ಆಗಿರ್ತೈತಿ. ಯಾರ್ಯಾರೆಲ್ಲ ಬರ್ತಾರೆ, ರಾಖಿ ಕಟ್ತಾರೆ, ಮತ್ತು ಏನೆಲ್ಲ ನಡೀತೈತಿ, ಪೂಜೆಗೆಲ್ಲ ಯಾರು ಬರ್ತಾರೆ, ಎಲ್ಲನೂ ಕಂಟಿನ್ಯೂ ಆಗಿ ನೋಡಿರಿ. ಒಂದು ಸ್ವಲ್ಪ ಮ್ಯೂಸಿಕ್ ಜೊತೆಗೆ ನಾನು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಎಂಡೋರ್ಗೆ ನೋಡಿರಿ, ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಸ್ನೇಹಿತರೆ, ನಾವೆಲ್ಲ ರಾಖಿ ಕಟ್ಟೆ ಆದ ನಂತರ ಈಗ ನೋಡಿರಿ, ನಮ್ಮ ತಂಗಿ ಅವ್ರ ನೆಗೆನಿ ಅಂದ್ರೆ ಅವ್ರ ಮೈದನ ಹೆಂಡತಿ ಬೆನ್ಕಟ್ಟಿಯಿಂದ ಏನು ಬಂದಿದ್ಲಲ್ಲ ಸಾವಿತ್ರಿ, ಆಕಿನೂ ಕೂಡ ಮತ್ತು ತಂಗಿನ ಹಾಕ್ತಾಳೆ. ಹೀಗಾಗಿ ರಾಖಿಯನ್ನು ಕಟ್ತಾ ಇದ್ಲು. ಗಿರೀಶಿಗೆ ತಮ್ಮಗ ಇಬ್ಬರಿಗಿನ್ನೂ ರಾಖಿ ಕಟ್ಟಿದ್ಲು ಆಕಿನೂ ಕೂಡ. ಎಲ್ಲರೂ ಕುತ್ಕೊಂಡು ಈ ಒಂದು ಸೆಲೆಬ್ರೇಷನ್ ನೋಡತ್ತಿದ್ರು ಮನೆಯಾಗೆಲ್ಲರೂ. ತಮ್ಮ ಅಂತೂ ಶಿಸ್ತು ಕಾಮಿಡಿ ಮಾಡಾಕತ್ತಿದ್ದ ಗಿರೀಶನ್ ಕರ್ಕೊಂಡು. ಈ ರೀತಿಯಾಗಿ ರಕ್ಷಾಬಂಧನ ನಡೀತಾನೆ ಇತ್ತು. ಹಾಗೇನೇ ಇನ್ನೂ ಕೂಡ ಕಟ್ಟೋರ್ದು ಬಾಕಿ ಐತಿ ರಾಖಿನ. ಸೊ ಎಲ್ಲರ ಒಂದು ಆಶೀರ್ವಾದ ನೋಡಿರಿ, ಸಣ್ಣವ್ರು ಇರಲಿ ದೊಡ್ಡವ್ರು ಇರಲಿ, ಅಕ್ಕ ತಂಗಿಯರ ಆಶೀರ್ವಾದ ಈ ದಿನ ತುಂಬಾ ಇಂಪಾರ್ಟೆಂಟ್ ಇರ್ತೈತಿ. ಸೊ ನಾವು ಕೂಡ ತುಂಬಾ ಒಂದು ಒಳ್ಳೆ ಆರೋಗ್ಯದಿಂದ ನೂರಾರು ಕಾಲ ಬಾಳ್ರಪ್ಪ ಅಂಥೇಳಿ ನಾ ಆಶೀರ್ವಾದ ಮಾಡಿದ್ವಿ. ಬೇರೆ ಸಿರಿ ಸಂಪತ್ತು ಏನು ಬೇಕಾಗಿಲ್ಲ, ಈಗಿನ ಇದಕ್ಕಂತೂ ಒಂದು ಒಳ್ಳೆ ಆರೋಗ್ಯ ಇದ್ದರೆ ಸಾಕು. ಏನು ಬೇಕಾದ್ರೂ ನಾವು ದುಡಿಬೋದು, ಗಳಿಸ್ಬೋದು, ಏನು ಬೇಕಾದರೂ ಮಾಡ್ಬೋದು. ಮೇನ್ ಆಸ್ತಿಪ ಅಂತಂದ್ರೆ ಒಂದು ಒಳ್ಳೆಯ ಆರೋಗ್ಯ. ಹೌದು ಸ್ನೇಹಿತರೆ, ಅದನ್ನು ಕಾಪಾಡ್ಕೊಳ್ಳೋದು ದೊಡ್ಡದೀಗ. ಸೊ ಅದೇ ರೀತಿ ಒಂದು ಆಶೀರ್ವಾದ ಮಾಡಿದ್ವಿ. ಅದಾದ ನಂತರ ಚಿಕ್ಕಮ್ಮವರ ಸರದಿ. ಸೊ ಅವ್ರ ತಮ್ಮಗಳಿಗೆ ಆಕಿನ ಕೂಡ ರಾಖಿಯನ್ನು ಕಟ್ತಾ ಇದ್ಲು. ನರ್ಗುನ್ ಮಾಮ ಬಂದಿರಲಿಲ್ಲ, ರಜೆ ಇರಲಿಲ್ಲ, ಹಾಗೇನ ಮಕ್ಕಳದ್ದು ಎಕ್ಸಾಮ್ ಕೂಡ ಇತ್ತಂತ. ಇವತ್ತು ಸೋಮವಾರ ಅಲ್ಲ, ಸೊ ಸ್ಕೂಲಿಗೂ ರಜೆ ಇರಲಿಲ್ಲ. ನಾವೆಲ್ಲ ಹೇಳಿದ್ವಿ, ಚಿಕ್ಕಮ್ಮವ್ರ ಏನು ಸತ್ಯನಾರಾಯಣ ಪೂಜೆ ಇತ್ತಲ್ಲ ಅವ್ರ ಮನೆಯೊಳಗೆ ಸಂಡೇ, ಸೊ ಆವಾಗನ ಬಂದುಬಿಡ್ರಿ, ಇದನ್ನು ಮುಗಿಸ್ಕೊಂಡು ಹೋಗಿರಿ ಅಂತ ಅಂಥೇಳಿ. ಬಟ್ ಮಕ್ಕಳು ಸ್ಕೂಲ್ ಇರೋದರಿಂದ, ಮಾಮಾಗ ಡ್ಯೂಟಿ ಇರೋದರಿಂದ ಬಂದಿಲ್ಲ. ಅಂದರೆ ಚಿಕ್ಕಮ್ಮವ್ರ ಅನ್ನ ಆಗಬೇಕು ನರ್ಗುಂದ ಅಶೋಕ್ ಮಾಮ, ನನ್ನ ಕಸಿನ್ ಸಿಸ್ಟರ್ ಅವ್ರ ಹಸ್ಬೆಂಡ, ಗೊತ್ತಾಯ್ತು ನಿಮ್ಗೆ. ಅದಕ್ಕೋಸ್ಕರ ಇವರಿಬ್ಬರಿಗೇನ ಕಟ್ತಾ ಇದ್ಲು ನೋಡ್ರಿ ಚಿಕ್ಕಮ್ಮ. ಮತ್ತು ಪದ್ಮ ಹಿಂದಿನ ದಿವಸ ಏನು ಅಲ್ಲಿ ಬಂದಿದ್ಲಲ್ಲ, ಚಿಕ್ಕಮ್ಮವ್ರ ಮನೆ ಸತ್ಯನಾರಾಯಣ ಪೂಜೆಗೆ ಬಂದಿದ್ಲು ಸಂಡೇ. ಯಾಕೆ ಅವತ್ತನ ಹೋಗ್ಬಿಟ್ಲು, ಯಾಕಂದ್ರೆ ಮಾರನೇ ದಿನ ಹುಣ್ಣಿಮೆ ಇರೋದ್ರಿಂದ ಮನೆಯೊಳಗೆ
ಆಕೆ ಒಬ್ಬಾಕಿನ ಇರೋದು, ಮತ್ತು ಹೆಣ್ಮಕ್ಳು ಇಲ್ಲಾಂದ್ರೆ ಹೆಂಗೆ ಹುಣ್ಣಿಮೆ ದಿನ ಅಂಥೇಳಿ ಹೋಗ್ಬಿಟ್ಲು. ಅದ್ರಾಗ ಎಲ್ಲಮ್ಮನ ಹೊತ್ತಾಳಕ್ಕೆ ಅವ್ರ ಅತ್ತೆ ಅವ್ರದ್ದು ಎಲ್ಲಮ್ಮ ದೇವಿ ಅವ್ರಿಗೆನ ಇದನ್ನು ಮಾಡ್ಯಾರ. ಹುಣ್ಣಿಮೆ ದಿವಸ ಮೇನ್ ಅಂದ್ರೆ ಮೇನ್ ಪೂಜೆ ಎಲ್ಲ ಇಂಪಾರ್ಟೆಂಟ್ ಇರ್ತೈತೆ ಅವ್ರದ್ದು ಕೂಡ. ಆಕೆ ಹೋಗುವಾಗ ಮಾಮಾಗ ರಾಕಿ ಕಟ್ಟೆ ಹೋಗಿದ್ಲು ಹಿಂದಿನ ದಿವಸನ. ಸೊ ಫಸ್ಟ್ ರಾಕಿ ಆಕೆನ ಕಟ್ಟಿದ್ಲು, ಈಗ ಚಿಕ್ಕಮ್ಮ ಅವರು ಕಟ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಮತ್ತು ನಮ್ಮ ಮಾಮರಿಗೆ ಅವ್ವನೂ ಕಟ್ತಾಳೆ, ದೊಡ್ಡವ್ವನೂ ಕಟ್ತಾಳೆ. ದೊಡ್ಡವ್ವನು ಹೋಗಂಗಿಲ್ಲ ಸಂಶಿಗೆ, ಸಂಶಿ ನಮ್ಮ ದೊಡ್ಡಮ್ಮವ್ರ ತವ್ರ ಮನೆ, ಮತ್ತು ಅವ್ರ ತಮ್ಮರು ಒಬ್ಬರು ಮೊನ್ನೆ ದಿವಸ ತೀರ್ಕೊಂಡ್ರೆ ಅದನ್ನು ಕೂಡ ಹೇಳದೆ ನಿಮ್ಗೆ ಬಸುಮಮ್ಮ ಅಂತ ಹೇಳಿಬಿಟ್ಟು. ಬಟ್ ಹೋಗಂಗಿಲ್ಲ, ಅವರು ಯಾವಾಗಾರ ಬಂದಾಗ ಕಟ್ತಿದ್ಲು, ಬಟ್ ಯಾವಾಗಿದ್ರೂ ಇವ್ರಿಗೆ ಕಟ್ತಾಳೆ ದೊಡ್ಡವನು. ಸೊ ಇವ್ರಿಗೆನ ರಾಖಿನ ಕಟ್ತಾ ಇದ್ಲು ನೋಡ್ರಿ. ಮತ್ತು ಇದ್ರ ಮಧ್ಯೆ ನಮ್ಮ ತನ್ನೊಂದು ಡಾನ್ಸು ನೋಡ್ತಾನೆ ಇದ್ದೀರಿ. ಮಧ್ಯೆ ಮಧ್ಯೆ ಅಲ್ಲಿ ಪೂಜೆ ಐತಿ, ದೀಪ ಅದಾವು ಅಂದ್ರೂ ಕೇಳಬೇಳಾಗಿದ್ಲು. ಆಕಿನ ಕಾಯೋದ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿತ್ತು. ಮಸ್ತ್ ತಿರುಗೋದೆ ಡಾನ್ಸ್ ಮಾಡೋದೇ ಮಾಡೋದೆ ನಡೆಸ್ಬಿಟ್ಟಿದ್ಲಾಕಿ. ಆಕಿಗೆ ಎಲ್ಲರೂ ಬಂದ್ರಂತೂ ಇನ್ನೂ ಖುಷಿ, ಇನ್ನೂ ಆ್ಯಕ್ಟಿವ್ ಆಗ್ತಾ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ನೀವೆಲ್ಲ ರಾಖಿ ಸೆಲೆಬ್ರೇಷನ್ ಯಾವ ರೀತಿಯೆಲ್ಲ ಮಾಡಿದ್ರಿ, ಯಾರೆಲ್ಲ ತವ್ರ ಮನೆಗೆ ಹೋಗಿ ರಾಖಿ ಕಟ್ಟಿದ್ರಿ, ಅಥವಾ ಯಾರು ಅಂತಂಬ್ರೆಲ್ಲ ನಿಮ್ಮ ಮನೆಗೆ ಬಂದು ರಾಖಿ ಕಟ್ಟಿಸ್ಕೊಂಡು ಹೋದರು, ಖಂಡಿತವಾಗ್ಲೂ ಶೇರ್ ಮಾಡಿರಿ. ಮತ್ತು ಯಾರ್ಯಾರೆಲ್ಲ ದೊಡ್ಡ ದೊಡ್ಡ ಉಡುಗೊರೆ ತೊಗೊಂಡಿರಿ ರಾಖಿ ಹಬ್ಬಕ್ಕೆ, ಅದನ್ನು ಕೂಡ ಶೇರ್ ಮಾಡಿರಿ. ನಮ್ಮದಂತೂ ಎಲ್ಲ ಕ್ಯಾಶ್ ಅಂತ ಹೇಳ್ಬೋದು. ಸೊ ಇದೊಂದು ನೋಡಿರಿ, ಅವ್ರ ಕಡೆಯಿಂದ ನಮಗೆ ಪ್ರೀತಿ ಅಂತ ಹೇಳೆ. ಚಿಕ್ಕಂಗದ ಏನೇ ಕೊಡಲಿ ಎಷ್ಟೇ ಕೊಡಲಿ ಅದೊಂದು ಪ್ರೀತಿ. ಬಟ್ ನಾವು ಮಾತ್ರ ಅವ್ರಿಗೆ ಯಾವಾಗ್ಲೂ ಒಂದು ಒಳ್ಳೆ ಆರೋಗ್ಯ ಕೊಟ್ಟು ನಮಗೆ ರಕ್ಷಕರಾಗಿರಲಿ ಕೊನೆವರೆಗೂ ಅಂಥೇಳಿ ನಾನು ಆಶೀರ್ವಾದ ಮಾಡೋದು. ಅಷ್ಟೊಂದು ಗಟ್ಟಿಮುಟ್ಟಾದ ಆಯುಷನ ದೇವರು ಕೊಡಪ್ಪ ಅವರಿಗೆ, ಅಷ್ಟೊಂದು ಶಕ್ತಿ ಕೊಡು, ನಮ್ಮನ್ನೆಲ್ಲ ರಕ್ಷಣೆ ಮಾಡುವಂಥ ಒಂದು ರಕ್ಷಣೆ ಶಕ್ತಿಯನ್ನು ಕೊಡು ಅಂತ ನಾವು ಆಶೀರ್ವಾದ ಮಾಡ್ತೀವಿ. ಸೊ ಚಿಕ್ಕಮ್ಮವರ ಸರದಿ, ದೊಡ್ಡಮ್ಮವರ ಸರದಿ ಆದ ನಂತರ ಮತ್ತು ಅತ್ತೆಯವರ ಸರದಿ, ಯಾಕಂದರೆ ದೊಡ್ಡಪ್ಪ ಕಟ್ಟಿಸ್ಕೊಂಡಿರಲಿಲ್ಲ, ಗೊತ್ತಾಯ್ತು ನಿಮ್ಗೆ. ಸೊ ದೊಡ್ಡಪ್ಪಗೆ ಕಟ್ತಾ ಇದ್ರಿ ಇಲ್ಲಿ ನೋಡ್ತಾ ಇರ್ಬೋದು. ಗಟ್ಟಿ ಕಟ್ಟವ ಬೀಚಬಾರ್ದು ಅಂತ ಹೇಳ್ತಾ ಇದ್ರೆ, ಯಾಕಂದರೆ ಈ ಡೈಲಾಗ್ ನಮ್ಮ ಕಾಕ ಹೇಳ್ತಾ ಇದ್ರು, ಹುಬ್ಳಿ ಕಾಕ. ಅವರು ಕೂಡ ನೆನೆಸ್ಕೊಂಡ್ರು ಶಿವಪ್ಪ ಹೇಳುವಂಗೆ, ಗಟ್ಟಿ ಕಟ್ಟುವ ಬಿಚ್ಚಿದ್ರೆ ನೋಡು ವಾಪಸ್ ನೋಡು ಅಂಥೇಳಿ. ಸೊ ಪ್ರತಿಯೊಬ್ಬರು ನೆನೆಸ್ಕೊಳ್ತಾನೆ ಇದ್ರೆ ಕಾಕನ. ಎಲ್ಲರೂ ಮಸ್ತ್ ಕೂತ್ಕೊಂಡು ಎಲ್ಲನೂ ಇದನ್ನು ನಾವು ಎಂಜಾಯ್ ಮಾಡಾಕತ್ತಿದ್ವಿ. ಯಾರ್ಯಾರು ರಾಖಿ ಕಟ್ತಾರೆ, ಯಾರ್ಯಾರಿಗೆ ಏನು ಗಿಫ್ಟ್ ಸಿಗ್ತೈತಿ ಅಂತ ಹೇಳಿಬಿಟ್ಟು. ಇದ್ರ ಮಧ್ಯೆ ನಮ್ಮ ತನ್ನೊಂದು ಹೇಳೋದೆಲ್ಲ ಹಾಕಿದ್ದೆ, ಡ್ಯಾನ್ಸ ನಡೆದಿತ್ತು. ತುಂಬ ಅಂದರೆ ತುಂಬ ಚೂಟಿ ಇದ್ದಾಳೆ, ನಿಮ್ಗೆ ಗೊತ್ತಾನೆ ಐತಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಷ್ಟೊಂದು ಸ್ಟೈಲು ಎಷ್ಟು ಸ್ಟೈಲ್ ಮಾಡ್ತಾ ಅಂಥೇಳಿ. ಮಕ್ಕಳಿದ್ದ ಮನೆ ಬೃಂದಾವನ ಅಂತಾರಂತೆ. ನಿಜವಾಗ್ಲೂ ಈಗೆಲ್ಲ ನೋಡಿದ್ರೆ ನಮಗೂ ಕೂಡ ಅನಿಸ್ತೈತಿ, ಹೌದಪ್ಪ ಮಕ್ಕಳಿದ್ರಂದ್ರೆ ಏನೂ ಇರಂಗಿಲ್ಲ ನೋಡ್ರಿ, ಚಿಂತೆ ಇರಂಗಿಲ್ಲ, ಮತ್ತೊಂದು ನೋವು ಇರಂಗಿಲ್ಲ, ಎಲ್ಲನೂ ಮರೆತು ಅವ್ರ ಜೊತೆ ಹೊತ್ತು ಕಳಿತೀವಿ ಅಂಥೇಳಿ. ಇದೆಲ್ಲ ಮುಗಿದಾದ ನಂತರ ನಮ್ಮ ತನು ಸರದಿ ಅಂದರೆ ಪುಟಾಣಿ ಅವ್ರ ತಮ್ಮನಿಗೆ ರಾಖಿ ಕಟ್ಟುವಂಥ ಒಂದು ಸಮಯ. ಸೊ ಅವನಿಗೆ ಕರ್ಕೊಂಡು ಬಂದರು, ಮಲಗಿದ್ದ ಅವನ ಎದ್ದಾದ ನಂತರ ಕರ್ಕೊಂಡು ಬಂದರು. ಇಲ್ಲಿ ಅಕ್ಕಮ್ಮ ವಿಭೂತಿ ಮತ್ತು ಕುಂಕುಮ ಹಚ್ಚಿ ನಮ್ಮ ತನಗೆ ರಾಖಿ ಕಟ್ಟಕ್ಕೆ ಎಷ್ಟೋ ತಿಂದ ಕಾಯ್ತಾ ಇದ್ಲಕ್ಕಿ. ಗೊಂಬಿದೊಂದು ರಾಖಿ ಹಿಡ್ಕೊಂಡು ಯಾವಾಗ ಬರ್ತಾನೆ ಯಾವಾಗ ಕಟ್ತೀನಿ ಯಾವಾಗ ಬರ್ತಾನೆ ಯಾವಾಗ ಕಟ್ತೀನಿ ಅಂತ ನೋಡ್ರಿ. ಎಷ್ಟೊಂದು ಸುಂದರವಾದ ಒಂದು ದೃಶ್ಯ ಅಂತಲೇ ಹೇಳ್ಬೋದು. ಕ್ಯೂಟಿ ಪಾಯ್ಗಳಿಬ್ಬರು ಭಾಳ ಅಂದ್ರೆ ಭಾಳ ಪ್ರೀತಿ ಅವ್ರ ತಮ್ಮನ ಮೇಲೆ. ಇಷ್ಟದಿಂದ ಕಟ್ಟಕತ್ತಾಳೆ ನೋಡ್ರಿ ಆಕಿ. ಸೊ ಅದಾದಮೇಲೆ ಸಮೃದ್ಧಿನೂ ಕಟ್ಟಿದ್ಲು ಆಕಿನೂ ಕೂಡ. ಒಂದು ಏನಪ್ಪ ಅಂದರೆ ಗೊಂಬಿ ರಾಖಿ ತೊಗೊಂಡು ಬಂದಿದ್ಲು. ಸೊ ಸಮೃದ್ಧಿ ಗೊಂಬಿ ರಾಖಿ ನೋಡೇನೆ ನಮ್ಮ ತನು ಹಠ ಹಿಡಿದ್ಬಿಟ್ಟಿದ್ಲು. ಮತ್ತು ಹೋಗಿ ಮಾಮ ಹೋಗಿ ಒಂದು ಗೊಂಬಿ ರಾಖಿ ತೊಗೊಂಡು ಬಂದರು. ನಾವು ನಮ್ಮಂಥದ ಒಂದು ತಂದು ಕೊಟ್ಟಿದ್ವಿ ಬ್ಯಾಡ ಅಂತ ಆಕಿಗೆ, ಸಮೃದ್ಧಿ ಅಂತದ ಬೇಕಂತ. ಹೀಗಾಗಿ ತೊಗೊಂಬಂದು ಕೊಟ್ಟರು ನೋಡ್ರಿ. ಎಷ್ಟೊಂದು ಮುದ್ದಾಡ್ತಾಳೆ ಅವ್ರ ತಮ್ಮನ್ನ ಅಲ್ಲಿ ಡ್ಯಾನ್ಸ್ ಕೂಡ. ಆಮೇಲೆ ಅವನ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಟ್ಟ ನಮ್ಮ ತನುಗೆ. ಸಮ್ಮುಗ ಡೈರಿ ಮಿಲ್ಕ್ ಚಾಕ್ಲೇಟ್ ಜೊತೆಗೆ 100 ರೂಪಾಯಿ ಕೊಟ್ಟ ನಮ್ಮ ತರುಣ. ನೋಡ್ತಾ ಇರ್ಬೋದು ಇಬ್ಬರು ಕೂಡ ರಾಖಿ ಕಟ್ಟಿ ಮುದ್ದಾಡಿ ಆರತಿಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಚಾಕಿ ಇಸ್ಕೊಳಕ್ಕೆ ಅವರು ಪಟ್ಟ ಹರಸಾಹಸನ ಬೇರೆ ಅಂತ ಹೇಳ್ಬೋದು. ಅವನ್ನ ಹಿಡ್ಕೊಂಡಿದ್ದ ಅವ್ನು ಕೊಡವಲ್ನಾಗಿದ್ದು ಚಾಕ್ಲೇಟ್ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಇದನ್ನು ಮಾಡ್ತಾ ಇದ್ದಾನಂಥೇಳಿ. ಮತ್ತು ಒಂದು ಕೊಟ್ಟು ಒಂದು ಇಸ್ಕೊಂಡು ನೋಡ್ರಿ ಆಕಿ ತನು ಓಡಿ ಹೋದ್ಲು ಚಾಕ್ಲೇಟ್ ಸಿಕ್ತಂತೇಳಿ. ಸೊ ಸಮ್ಮು ಅಳ್ತಾ ಇದ್ಲೆ, ಇಲ್ಲ ನಿನಗೆ ಅಮೌಂಟ್ ಇದ್ದ ಬಾ ಇಲ್ಲ ಅಂತ ಅವ್ರ ಮಮ್ಮಿ ಕರಿತಾ ಇದ್ಲು. ಫೈನಲಿ ಕೊಟ್ಟ, ಯಾಕಂದ್ರೆ ತರುಣ್ ಏನಂದ್ರೆ ರೀ ಚಾಕ್ಲೇಟ್ಸು ತಿನ್ನಂಗಿಲ್ಲ, ಏನು ಸ್ವೀಟು ತಿನ್ನಂಗಿಲ್ಲ, ಹೀಗಾಗಿ ಅಷ್ಟೊಂದು ಅವನಿಗೆ ಇದು ಇಲ್ಲ ಚಾಕ್ಲೇಟ್ಸ್ ಬಗ್ಗೆ. ಬಟ್ ಅದ್ರ ಆ್ಯಪರ್ ನೋಡಿ ಹಿಡ್ಕೊಂಡು ಕುಂತಿದ್ದ ಅವನ. ಚಾಕ್ಲೇಟ್ಸ್ ಅಂತೂ ಒಟ್ಟು ತಿನ್ನಂಗಿಲ್ಲ ಸ್ನೇಹಿತರೆ ಅವನ. ಇದೆಲ್ಲ ಆದ ನಂತರ ಅಂದರೆ ತರುಣ್ ಮಲಗಿದ್ನಲ್ಲ, ಸೊ ಅವನು ಲೇಟಾಗೆ ಬಂದ್ಲು, ಅವನು ಎದ್ದ ಮೇಲೆ ಬಂದ್ಲು, ಬೆಳಗ್ಗೆ ಬಂದು ಹೋಗಿದ್ಲು.
ಮತ್ತು ಆಮೇಲೆ ತರುಣ್ ಮಲಗಿಸ್ಬರ್ತೀನಿ ತಡಿ ಇಲ್ಲಿ ಗದ್ದಲ ಮಲ್ಕೋದಿಲ್ಲ ಅಂತ ಮನೆಗೆ ಕರ್ಕೊಂಡು ಹೋಗಿದ್ಲು. ಅದಾದ ನಂತರ ಅವ ಎದ್ದ ಮೇಲೆ ಬಂದ್ಲು, ಬಂದಾದ ನಂತರ ಅವ್ರ ತಮ್ಮಾರಿಗೆ ರಾಖಿಯನ್ನು ಕಟ್ತಾ ಇದ್ದಾರೆ ನೋಡ್ರಿ. ಪ್ರತಿ ವರ್ಷ ಅಂತೂ ಮಾಮಾರಿ ಕಟ್ಟೆ ಕಟ್ತಾರೆ, ಈ ಸರಿ ಅಡುಗೆ ಭಟ್ರು ಸಿಕ್ಕಿದ್ರು, ಅವನು ಕೂಡ ತಮ್ಮನೇ, ಹೀಗಾಗಿ ಅವನಿಗೆ ಕೂಡ ಕಟ್ಟಿದರು. ಸೊ ಇಡೀ ದಿವಸ ಈ ಒಂದು ಕಾರ್ಯಕ್ರಮ ನಡೆದನೇ ಇತ್ತಂತ ಹೇಳ್ಬೋದು ಸ್ನೇಹಿತರೆ. ಊಟದ ಸಮಯದ ಮಟ್ಟ ನೋಡ್ರಿ ಇದು, ಪ್ರತಿಯೊಬ್ಬರು ರಾಖಿಯನ್ನು ಕಟ್ತಾನೆ ಇದ್ದರು, ಯಾರ್ಯಾರೆಲ್ಲ ಇದಾರ ಅವರೆಲ್ಲರೂ ಕೂಡ. ಇದೆಲ್ಲ ಮುಗಿದಾದ ನಂತರ ಸ್ನೇಹಿತರೆ ಊಟ, ಎಲ್ಲರೂ ಕೂಡ ಊಟ ಮಾಡಿದ್ವಿ. ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಅಂದರೆ ಮೊದಲು ಗಂಡು ಮಕ್ಕಳಿಗೆ, ನಂತರದಲ್ಲಿ ನಾವು, ಹಾಗೆಯೇ ಕೆಲವೊಂದು ನೇಬರ್ಸಿಗೂ ಕರೆದಿದ್ವಿ, ಅವರೆಲ್ಲ ಬಂದಿದ್ದರು, ಅವ್ರದ್ದೆಲ್ಲ ಊಟ ಆಯಿತು. ಮತ್ತು ನಮ್ಮ ತಂಗಿಯವ್ರ ಸ್ಟಾಫ್ ಅವ್ರಿಗೇನು ಹೇಳಿದ್ಲು, ಅವರೆಲ್ಲ ಬಂದಿದ್ದರು. ಹಾಗೆಯೇ ಒಬ್ಬರು ಸಬ್ಸ್ಕ್ರೈಬರ್ ನೋಡ್ರಿ, ಇವರಂತೂ ಅರ್ಣಕ್ಕ ಮುಂದೆ ಕೂತವರು, ನಿಮ್ಗೆ ಗೊತ್ತಿರ್ಬೋದು. ಆ ಕಡೆ ಬಾಗಿಲ ಹತ್ರ ಏನು ಕೂತಾರಲ್ಲ ನನ್ನ ಸಬ್ಸ್ಕ್ರೈಬರ್ ಅವರು, ಹಾಗೆಯೇ ತಂಗಿಗೂ ಪರಿಚಯ ಅಂತಲೇ ಹೇಳ್ಬೋದು. ತಂಗಿ ಪರಿಚಯದಿಂದನೇ ನನ್ನ ಸಬ್ಸ್ಕ್ರೈಬರ್ ಆಗ್ಯಾರವ್ರು. ಅವ್ರಿಗೂ ಕೂಡ ಇನ್ವೈಟ್ ಮಾಡಿದ್ಲು ತಂಗಿ, ಮತ್ತು ಅವರು ಕೂಡ ಬಂದಿದ್ದರು. ಮೂರು ಜನ ಅಕ್ಕ ತಂಗಿಯರಂಥವ್ರು ಮೂರು ಜನ. ಸೊ ಮೇಡಮ್ಗಳು ಡಾಕ್ಟ್ರ್ ಇದ್ದಾರೆ ಒಬ್ಬೊಬ್ಬರು, ಇಬ್ಬರು ಡಾಕ್ಟ್ರ್ ಅದರಲ್ಲೇ. ಸೊ ಹೀಗಾಗಿ ಅವರು ಲೋಕಲ್ದವ್ರು ಆದ್ದರಿಂದ ಹೇಳುತ್ತಲೇ ಬಂದಿದ್ದರು. ಬಂದು ಸ್ವಲ್ಪ ಪ್ರಸಾದ ಕೂಡ ತೊಗೊಂಡ್ರು. ಆಮೇಲೆ ಇವರಂತೂ ಶಾನನ್ನ ಅಂಥೇಳಿ ಊಟ ಟೆಕ್ನಿಷಿಯನ್ನ ನಮ್ಮ ತಂಗಿಯವ್ರ ಹಾಸ್ಪಿಟ್ಲೊಳಗೆ, ಸೊ ಅವರು ಅನ್ನ ಕೂಡ ಬಂದಿದ್ದರು, ನೋಡ್ತಾ ಇರ್ಬೋದು. ಮತ್ತು ಇವರು ಕಸ್ಟಮರ್ ಕೂಡ ಆಗ್ಯಾರ ನನಗೀಗ, ಎಲ್ಲ ಸ್ನ್ಯಾಕ್ಸು ಎಲ್ಲ ಏನೇನಾದರೂ ಪರ್ಚೇಸ್ ಮಾಡ್ತಾ ಇರ್ತಾರೆ, ಸಬ್ಸ್ಕ್ರೈಬರ್ ಕಮ್ಮ ಕಸ್ಟಮರ್ ಆಗ್ಯಾರ ಅಂತಲೇ ಹೇಳಬಹುದು ಸ್ನೇಹಿತರೆ. ಇದೆಲ್ಲ ಆದಮೇಲೆ ನಾವು ಸ್ವಲ್ಪ ರೆಸ್ಟ್ ಮಾಡಿ ಎಲ್ಲರೂ ಹೋದರು. ಎಲ್ಲರೂ ಹೋದಾದ ನಂತರ ಸಾಯಂಕಾಲ ಶಿಸ್ತು ಮಳೆ ಆಯಿತು. ಮಳೆ ಕಾರಣದಿಂದ ಮತ್ತು ಸುಜಾತ ಬರೋದೂ ಲೇಟ್ ಆಯಿತು. ಒಂದು 7:30 ಬಂದಿತ್ತು, ಅವಾಗ ಬಂದರು ನೋಡಿರಿ ಸ್ನೇಹಿತರೆ. ಬಂದಾದ ನಂತರ ಅವರು ಕೂಡ ಎಲ್ಲ ನಮಸ್ಕಾರ ಅದು ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಹಾಗೇನೆ ಉಷಾಗೂ ರಜೆ ಇರಲಿಲ್ಲ, ಬೆಳಗ್ಗೆ ರಾಖಿ ಕಟ್ಟೋದಕ್ಕೆ ಅಂದರೆ ಆಕೆ ಡ್ಯೂಟಿಗೆ ಹೋಗಿದ್ಲು ಸ್ಕೂಲಿಗೆ. ಆಕಿನೂ ಕೂಡ ಬೆಳಗ್ಗೆ ಪೂಜೆಗೆ ಅದು ಇರಲಿಲ್ಲಲ್ಲ. ಸೊ ಹೀಗಾಗಿ ಸಾಯಂಕಾಲ ಆಕಿನೂ ಬಂದು ಸ್ವಲ್ಪ ಹೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಹೋದ್ಲು. ಮತ್ತು ಇದರೊಳಗೆಲ್ಲ ನೀವು ಪೂಜಾನ ಮಿಸ್ ಮಾಡ್ಕೊಂಡ್ರೆ ಅಂದ್ಕೊಳ್ತೀನಿ. ಪೂಜಾನೂ ರಾಖಿ ಕಟ್ಟಕ್ಕಂಥೇಳಿ ತವ್ರ ಮನೆಗೆ ಹೋಗಿದ್ಲು. ಮಂಡೇ ಮಾರ್ನಿಂಗೇ ಹೋಗಿದ್ಲು, ಅರ್ಲಿ ಮಾರ್ನಿಂಗ್ ಹಾಕಿ ಸಂಡೇನ ಹೋಗೋಕ್ಕಿದ್ಲು. ಸಂಡೇ ಡ್ಯೂಟಿ ಇತ್ತು, ರಜೆ ಇರಲಿಲ್ಲ ಅವರಿಗೆ. ಅದಕ್ಕೋಸ್ಕರ ಮಂಡೇ ಮಾರ್ನಿಂಗ್ ಅಂದರೆ ರಾಖಿ ದಿನಾನ ಮುಂಜಾನೆ ಲಘುನ ಹೋಗಿದ್ಲಕ್ಕಿ. ಆಕಿ ತವ್ರ ಮನೆ ಬಿಜಾಪುರ ಗೊತ್ತೈತಿ, ಪಟ್ಟಂತ ಹೋಗಿ ಪಟ್ಟಂತ ಬಂದೇವು ಅನ್ನೋಂಗಿಲ್ಲ, ಹೋಗೋಕೆ ಒಂದು ದಿವ್ಸ ಬರೋಕೆ ಒಂದು ದಿವ್ಸ ಬೇಕು. ಹೀಗಾಗಿ ಇದ್ರೊಳಗೆ ನಿಮ್ಗೆ ಪೂಜಾ ಕಾಣಿಸಂಗಿಲ್ಲ. ಮತ್ತು ಸುಜಾತನು ಬಂದಾದ ನಂತರ ನಮ್ಮ ಚಿಂಟುಗೆ ರಾಖಿಯನ್ನು ಕಟ್ಟಿದ್ಲು, ಹಾಗೆ ನಮ್ಮ ತನು ಸಾತ್ವಿಕಕ್ಕೆ ಕಟ್ಟಿದ್ಲು. ಸೊ ಸಾತ್ವಿಕ್ ಗಿಫ್ಟ್ ಕೊಟ್ಟನ ಕೈ ಹಿಡ್ಕೊಂಡು ಅಡ್ಡಾಡಕತ್ತಾಳ. ಚಾಕ್ಲೇಟ್ ಬಾಕ್ಸ್ ನೋಡ್ತಾ ಇರ್ಬೋದು, ಯಾರಿಗೆ ಮುಟ್ಟಿಸೇ ಕೊಡವಾಳ ಅದನ್ನು. ಅಣ್ಣ ಆಗಬೇಕಲ್ಲ ಆಕೆಗೆ, ದೊಡ್ಡಪ್ಪನ ಮಗ ಆಗಬೇಕು ಸಾತು. ಸೊ ಕಟ್ಟಿದ್ಲು. ಇದೆಲ್ಲ ಮುಗಿದಾದ ನಂತರ ಮತ್ತು ಊಟ ಮಾಡ್ತಾ ಇದ್ದಾರೆ ನೋಡ್ರಿ. ಎಲ್ಲರೂ ಕೂಡ ಊಟ ಟೈಮ್ ಆಗಿತ್ತು, ಮತ್ತು ಎಲ್ಲರೂ ಸೇರಿ ಊಟ ಮಾಡ್ತಾ ಇದ್ದೀವಿ. ಸೊ ಹೆಂಗೆ ಅನ್ನಿಸ್ತು ಸ್ನೇಹಿತರೆ, ಇವತ್ತಿನ ಒಂದು ಸೆಲೆಬ್ರೇಷನ್ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಮತ್ತು ಬ್ಲಾಗ್ ಆಗಿರ್ಬೋದು, ಖಂಡಿತವಾಗ್ಲೂ ತಿಳಿಸ್ರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡ್ರಿ. ಇದೇ ಥರದ ಎಂಟರ್ಟೈನಿಂಗ್ ಆದ ವೀಡಿಯೋಗಳು ನಿಮ್ಗೆ ನೋಡೋಕೆ ಸಿಗ್ತಾವೋ ಅದಕ್ಕೋಸ್ಕರ ಧನ್ಯವಾದಗಳು.